ವಿಪಕ್ಷ ನಾಯಕ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಸರ್ಕಾರದ ಭವಿಷ್ಯ ನುಡಿದ ವಿಪಕ್ಷ ನಾಯಕ ಅಶೋಕ್. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್. ಸರ್ಕಾರದ ಭವಿಷ್ಯವನ್ನ ನುಡಿದಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ನಾಲ್ಕು ಜನ ಸೇರಿ ಡಿಕೆಶಿಗೆ ಕೆಡ್ಡ ತೋಡೋದಕ್ಕೆ ರೆಡಿ ಮಾಡಿದ್ದಾರೆ. ಮೈತ್ರಿ ಸರ್ಕಾರ ಬೀಳಿಸೋಕೆ ಬೆಳಗಾವಿಯಲ್ಲೇ ಪ್ಲಾನ್ ಆಗಿತ್ತು, ಈಗಲೂ ಬೆಳಗಾವಿಯಿಂದಲೇ ಸರ್ಕಾರ ಬೀಳಿಸಲು ತಯಾರು. ತುಮಕೂರಲ್ಲಿ ಮಾತಾಡಿದ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ನಾಲ್ಕು ಜನ ಸೇರಿ ಡಿಕೆಶಿಗೆ ಕೆಡ್ಡ ತೋಡೋದಕ್ಕೆ ರೆಡಿ ಆಗಿದ್ದಾರೆ. ಮೈತ್ರಿ ಸರ್ಕಾರ ಬೀಳಿಸೋಕೆ ಬೆಳಗಾವಿಯಲ್ಲೇ ಪ್ಲಾನ್ ಆಗಿತ್ತು, ಈಗಲೂ ಬೆಳಗಾವಿಯಲ್ಲೇ ಸರ್ಕಾರ ಬೀಳಿಸೋದಕ್ಕೆ ತಯಾರಿ ಆಗ್ತಾ ಇದೆ ಎನ್ನುವಂತಹ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಆರ್ ಅಶೋಕ್. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನನಗನ್ಸತ್ತೆ ಈ ಸಿದ್ದರಾಮಯ್ಯ ನಿಲ್ಸೋಕೆ ಒಂದು ಗ್ಯಾಂಗ್ ಅವಾಗೆ ರೆಡಿಯಾಗಿ ಸೇರಿದ್ದಾರೆ. ಡಿ ಕೆ ಶಿವಕುಮಾರ್ ಗ್ಯಾಂಗ್. ಡಿ ಕೆ ಶಿವಕುಮಾರ್ನ ಏನಾದರೂ ಮಾಡಿ ಸಿಕ್ಕಾಕ್ಸ್ಬೇಕು ಅಂತೇಳಿ ಪರಮೇಶ್ವರ್ ಮನೆಯಲ್ಲಿ ಸಿದ್ದರಾಮಯ್ಯನವರು, ಮಾದೇವಪ್ಪನವರು, ಆಮೇಲೆ ಜಾರಕಿಹೊಳಿಯವರು ಇವರು ಸೇರಿದ್ದಾರೆ. ಪಕ್ಕದ ಮನೆಯೇ ಡಿ ಕೆ ಶಿವಕುಮಾರ್ದು. ಪಕ್ಕದ ಮನೆ ಇರೋ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿಲ್ಲ. ಇಷ್ಟು ನಾಲ್ಕು ಜನ ಸೇರಿ ಡಿ ಕೆ ಶಿವಕುಮಾರ್ಗೆ ಕೆಡ್ಡ ತೋರೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಒಳಜಗಳ ಅದರಲ್ಲೇ ಇದೆ. ಎಮ್ ಎಲ್ ಎಗಳು ಹೇಳಿದ್ದಾರೆ, ಮೊನ್ನೆ ದಾವಣಗೆರೆ ಎಮ್ ಎಲ್ ಎ ಹೇಳಿದ್ದಾನೆ, ನೀವೇನಾನ ಕೊಟ್ಟಿಲ್ಲ ಅಂದರೆ ಜನವರಿ ಒಳಗಡೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಮಂಡ್ಯದಲ್ಲಿ ಒಬ್ಬ ಹೇಳಿದ್ದಾನೆ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ನೋಡ್ರಿ ನಾವು ಮಾಡೇ ಮಾಡ್ತೀರಿ ಕೆಲವೇ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಅವಾಗೆ ಬೆಳಗಾಮಲ್ಲಿ ದುಬೈಗೆ ಗ್ಯಾಂಗು ಪರಾರಿ ಆಗಿದ್ದಾರೆ ದುಬೈಗೆ. ಸಂಪರ್ಕ ಮಾಡ್ತಾ ಇದ್ರಂಗ ನಾನ್ಯಾಕೆ ಸಂಪರ್ಕ ಮಾಡಲಿ? ಅವರೇ ಬೀಳಿಸ್ತಾರಲ್ಲ ಈ ಸರ್ಕಾರನ. ಓ ಸರಿ, ಯಾರು ಬೀಳಿಸಿದ್ದು? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸರ್ಕಾರ ಬೀಳಿಸಿದ್ಯಾರಪ್ಪ, ಓ ಸರಿ, ಬೆಳಗಾವಿಯವರೇ ಬೀಳಿಸಿದ್ದು, ಅಲ್ಲೇ ತಾನೇ ಶುರುವಾಗಿದ್ದು ಬೆಳಗಾವಿ. ಏ ಅಲ್ಲೇ ಶುರುವಾಗಿದೆಯಲ್ಲ ದುಬೈ ಟ್ರೈನ್. ಹಂಗೇನು ಇಲ್ಲ, ಬೆಳಗಾವಿಯಲ್ಲೇ ಶುರುವಾಗಿದ್ದು. ಏನಕ್ಕೆ ಶುರುವಾಯಿತು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.